ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಶಿಡ್ಲಘಟ್ಟ. ಮಾನವ ಕಳ್ಳ ಸಾಗಣೆ ಮಾಡುವವರಿಗೆ 7 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶ ಇದೆ. ಆದರೆ ಕಾನೂನಿನ ಮೂಲಕವೇ ಈ ಜಾಲ ನಿಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು ಸೇವಾ ಮನೋಭಾವ ಹೊಂದಿದ ಜನರ ಬೆಂಬಲದ ಅಗತ್ಯ ಇದೆ ಅಂತ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ತಿಳಿಸಿದರು. ನಗರದ ಸ್ತ್ರೀಶಕ್ತಿ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ, ಸಾಂತ್ವನ ಕೇಂದ್ರ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಮಾನವ ಕಳ್ಳ ಸಾಗಣೆ ತಡೆ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ಜನಜಾಗೃತಿ ಮೂಡಿಸುವ ಅಗತ್ಯ ಇದೆ. ಸಾಮಾನ್ಯವಾಗಿ ಉದ್ಯೋಗ ಗಿಟ್ಟಿಸುವ ಅಥವಾ ಹೇಗಾದರೂ ಬದುಕು ಕಟ್ಟಿಕೊಳ್ಳುವ ಭರವಸೆಯಲ್ಲಿ ಜನರು ಸುಲಭವಾಗಿ ಮಾನವ ಕಳ್ಳ ಸಾಗಣೆ ಜಾಲಕ್ಕೆ ಸಿಲುಕ್ತಾರೆ ಅಂತ ಹೇಳಿದರು. ಹೆಣ್ಣುಮಕ್ಕಳು ಲೈಂಗಿಕ ಶೋಷಣೆಗೆ ಸಂಬಂಧಿಸಿದ ಕಳ್ಳ ಸಾಗಾಣಿಕೆ ಜಾಲಕ್ಕೆ ಬಲಿಯಾಗ್ತಿದ್ದಾರೆ. ಬಲವಂತದ ಗುಲಾಮಗಿರಿಗೆ ಅನಾಥ ಮತ್ತು ಬಡ ಕುಟುಂಬದ ಮಕ್ಕಳು ಅಂಗಾಂಗ ದಂಧೆಗೆ ಅಸಹಾಯಕ ವೃದ್ಧರು ಗುರಿಯಾಗ್ತಿದ್ದಾರೆ. ಕಳ್ಳ ಸಾಗಣೆ ಸಿಲುಕುವ ಜನರ ಬದುಕು ಬಹುಬೇಗ ಚಿತ್ರವಾಗ್ತದೆ ಅಂತ ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ವಿದ್ಯಾ ಎ ವಸ್ತ್ರದ ಮಾತನಾಡಿ, ಮಾನವ ಕಳ್ಳ ಸಾಗಣೆ ತಡೆಗಟ್ಟಲು ಎಲ್ಲ ಇಲಾಖೆಗಳ ಸಹಭಾಗಿತ್ವದ ಜೊತೆಗೆ ಬದ್ಧತೆ ಅವಶ್ಯಕತೆ ಇದೆ. ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ಕುರಿತು ಅರಿವು ಮೂಡಿಸಲು ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಹಾಗೂ ಮೇಲ್ವಿಚಾರಕಿಯರು ಸಹಕರಿಸಬೇಕು ಅಂದರು. ಸಂಪನ್ಮೂಲ ಭಾಷಣಕಾರರಾದ ವಕೀಲೆ ಕೆಎಂ ನಾಗಮಣಿ ಮಾತನಾಡಿ, ಮಾನವ ಕಳ್ಳ ಸಾಗಣೆ ಕಾನೂನುಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಜಿ ಭಾಸ್ಕರ್ ಅವರು ಮಾನವ ಕಳ್ಳ ಸಾಗಣೆ ತಡೆ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಿದರು. ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ನಾಗಮಣಿ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ನಂದಿರಾಜೇ, ಶಿಡ್ಲಘಟ್ಟ. ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಏನು ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ. ಯಾಕಂದರೆ ಇದು ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಜಾಸ್ತಿ ಆಗಿರುವಂಥ ಅಪರಾಧ ಅಂತಲೇ ಹೇಳ್ಬೋದು. ಇದನ್ನು ತಡೆಗಟ್ಟಬೇಕು ಅಂತ ರಾಜ್ಯ ಸರ್ಕಾರ ಯೋಜನೆ ಮಾಡಿದ್ದರಿಂದ ಈಗ ಪ್ರತಿ ವರ್ಷ ನಾವು ಜುಲೈ 30ರಂದು ಆಚರಣೆ ಮಾಡಿಕೊಂಡು ಬರ್ತಾ ಇದ್ವಿ. ಈಗ ಒಬ್ಬ ಮನುಷ್ಯನಿಗೆ ಅವನದೇ ಆಗಿ ಇಂಡಿಪೆಂಡೆಂಟ್ ಆಗಿ ಬದುಕುವಂಥ, ಸ್ವತಂತ್ರವಾಗಿ ಬದುಕುವಂಥ ಹಕ್ಕು ಇದ್ದೇ ಇದೆ. ಅವನು ಬಡವನಾಗಲಿ ಶ್ರೀಮಂತನಾಗಲಿ ಅವನನ್ನು ಯಾವುದೇ ಇದಕ್ಕೂ ಶೋಷಣೆ ಮಾಡಬಾರ್ದು ಅಂತಲೇ ನಮ್ಮ ಭಾರತದ ಸಂವಿಧಾನ ಪರಿಚ್ಛೇದ 23ರಲ್ಲೇ ಹೇಳಿದ್ದಾರೆ. ಪಂಚಾಯತ್ ರಾಜ್ಯದ್ದು ಮತ್ತು ಕಂದಾಯ ಇಲಾಖೆ ಇವ್ರದ್ದೆಲ್ಲ ಬಾಲಕಾರ್ಮಿಕ ನಿರ್ಮೂಲನಾ ಪದ್ಧತಿ ಎಲ್ಲರಿಗೂ ನೀವು ಏನು ತಿಳಿಸ್ಬೋದು ಅಂತಂದರೆ, ಒಂದು ನೀವು ನಂಬರ್ ಈಗ 100 ಇತ್ತು ಫಸ್ಟು ಪೊಲೀಸ್ನವ್ರಿಗೆ ಫೋನ್ ಮಾಡೋದಕ್ಕೆ, ಈಗ ಅದು 112 ಅಂತ ಆಗಿದೆ. ನೀವು ಯಾವುದೇ ಅದಕ್ಕೆ ಫೋನಿಗೆ ಖರ್ಚು ಮಾಡಬೇಕಾಗಿಲ್ಲ. ಈ ಥರ ನಿಮ್ಗೆಲ್ಲರೂ ಕಂಡು ಬಂದಾಗ ಆಗಲಿ. ಇನ್ನೊಂದೇನು ಅಂತಂದರೆ, ಇತ್ತೀಚೆಗೆ ಇದಕ್ಕೆ ಮೊಬೈಲಲ್ಲೂ ಕೂಡ ಇದು ಅಪರಾಧ ಹೇಗೆ ಬೆಳೀತಿದೆ ಅಂತಂದರೆ, ಈಗ ಹೆಣ್ಮಕ್ಳುಗಳು ವಿದ್ಯಾರ್ಥಿಗಳಾಗಲಿ ಗೊತ್ತಿರಲ್ಲ, ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಈ ಇದರಲ್ಲಿ ಯಾರೋ ಪರಿಚಯ ಮಾಡ್ಕೋತಾರೆ, ಯಾರೋ ಇದು ಸಿಗ್ತಾರೆ, ನಿಮಗೆಲ್ಲೋ ಒಳ್ಳೆ ಕಡೆ ಕೆಲಸ ಕೊಡಿಸ್ತೀವಿ ಬನ್ನಿ ಇಷ್ಟು ದುಡ್ಡು ಕೊಡಿ, ದುಡ್ಡು ಇಸ್ಕೋತಾರೆ, ಅಲ್ಲಿ ಕರ್ಕೊಂಡು ಅವ್ರನ್ನ ಬೇರೆ ಕಡೆ ಎಲ್ಲೋ ಸೇರಿಸಿರ್ತಾರೆ. ಇದು ಒಂದು ಜಾಲನೆ ಈ ಇದು, ಅದು ನಮಗೆ ಗೊತ್ತಾಗಲ್ಲ. ಯಾಕಂದರೆ ಅಪ್ಪ ಅಮ್ಮ ಏನು ಅನ್ಕೋತಾರೆ, ಓ ಮಕ್ಳಿಗೆಲ್ಲ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ, ಯಾರೋ ಒಳ್ಳೆಯೊಬ್ರು ಸಿಕ್ಕಿ ನಮ್ಮ ಮಕ್ಳಿಗೆಲ್ಲ ಒಂದು ಒಳ್ಳೆ ದಾರಿ ತೋರಿಸ್ತಿದ್ದಾರೆ, ಹೋಗ್ಲಪ್ಪ ಅಂತ ನಾವು ಬಿಡ್ತೀವಿ. ಬಟ್ ಆದರೆ ಅಲ್ಲಿ ಹೋಗಿ ಅವ್ರು ಅನುಭವಿಸೋದೇ ಬೇರೆ, ಮಕ್ಕಳಿಗೆ ಹೇಳ್ಕೊಳಕ್ಕಾಗಲ್ಲ. ಈ ಇದರಲ್ಲಿ ಊರಿಗೆ ಹೋದ್ರೆ ಎಲ್ಲಿ ಮತ್ತೆ ಹವಮಾನ ಆಗ್ಬಿಡುತ್ತೋ, ನಮಗೇನೋ ದೊಡ್ಡ ಕೆಲಸ ಸಿಕ್ಕಿದೆ ಸಿಟಿಗಳಲ್ಲಿ ಬೆಂಗಳೂರಲ್ಲಿ ಇದರಲ್ಲಿ ಅಂತ ಹೋಗಿರ್ತೀವಿ, ವಾಪಸ್ ಹೋದಾಗ ಎಲ್ಲಿ ಹವಮಾನ ಆಗ್ಬಿಡ್ತೋ ಏನು ಅಂತ, ಅದರಲ್ಲೇ ಸಿಕ್ಕಿ ನರಳಾಡಿ ಅವ್ರ ಜೀವನನ ಕೊನೆಗಾಣಿಸ್ಕೊಳ್ಳೋಂಥವ್ರು ಎಷ್ಟೊಂದು ಜನ ಇರ್ತಾರೆ. ಅದು ಇಲ್ಲಿಗೆ ಆಗಬಾರ್ದು, ಅವೆಲ್ಲ ತಡೆಗಟ್ಟಬೇಕು ಅಂತಲೇ ನಾವು ಈ ಕಾನೂನು ಅರಿವು ನೆರವು ಇದ್ರ ಮೂಲಕ ಎಲ್ಲರಿಗೂ ಅರಿವು ಮೂಡಿಸೋದಕ್ಕೋಸ್ಕರನೇ ಈ ಕಾರ್ಯಕ್ರಮನ ಅಂದ್ಕೋತಾ ಇದ್ದೀವಿ. ಹಾಗಾಗಿ ಇದಕ್ಕೆಲ್ಲ ನೀವು ಕೈ ಜೋಡಿಸ್ಬೇಕು ಮತ್ತು ಇದನ್ನು ತಡೆ ಮಾಡೋದಕ್ಕೆ ಎಲ್ಲ ನಿಮ್ಮದು ಸಹಕಾರಗಳು ಬೇಕು ಅಂತ ಹೇಳಿ, ಈಗ ನಿಮ್ಮ ಹೊಸದಾಗಿ ವಿದ್ಯಾ ವಸ್ತ್ರದ ಮೇಡಮ್ ಬಂದಿದ್ದಾರೆ. ತುಂಬ 7 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೂ ಇದರಲ್ಲಿ ಶಿಕ್ಷೆ ಇದೆ. ಆದರೆ ಶಿಕ್ಷೆ ಇದನ್ನು ಇದು ಮಾಡಬೇಕಾದ್ರೆ ಹೇಗೆ ನಾವು ತಡೆಗಟ್ಟಬೇಕಾದ್ರೆ, ಈಗ ನಮ್ಗೆ ಅನಿಸ್ಬೋದು, ಈಗ ನಾವು ಎಷ್ಟೋ ಕಡೆ ಹೊರಗಡೆ ಹೋದಾಗ ನೋಡ್ತಾ ಇರ್ತೀವಿ, ಬೇರೆಯವ್ರನ್ನೆಲ್ಲ ನೋಡಿದ್ರೆ ನಮಗೆ ಇವರೇನು ನಮ್ಮ ಕಡೆ ಇದ್ರೆ ಅವರು ಬಂದವರಲ್ಲ, ನಮ್ಮ ರಾಜ್ಯದವ್ರ ಥರ ಕಾಣಲ್ಲ. ಈ ಬಿಹಾರ, ಮಹಾರಾಷ್ಟ್ರ ಆ ಕಡೆಯಿಂದೆಲ್ಲ ಬಂದಿರ್ತಾರೆ, ಹೋಟೆಲ್ ಕೆಲಸ ಮಾಡ್ತಾ ಇರ್ತಾರೆ, ಬೇರೆ ಇನ್ನೊಂದು ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಪಾಪ ಅವ್ರಿಗೆ ಅವ್ರು ಎಲ್ಲಿದ್ದೀವಿ ಅನ್ನೋದೇ ಗೊತ್ತಿರಲ್ಲ. ಅಂದರೆ ನಮಗೂ ಅರ್ಥಾಗಲ್ಲ, ಏನೋ ಹೊಟ್ಟೆ ಪಾಡಕ್ಕೆ ಬಂದಿದ್ದಾರೆ ಏನು ಅಂತ. ಬಟ್ ಆಲ್ಮೋಸ್ಟ್ ಆಲ್ ಅಷ್ಟು ಜನದಲ್ಲಿ ಅವ್ರನ್ನೆಲ್ಲ ಒಂದು ಈ ಥರ ಕಳ್ಳ ಸಾಗಾಣಿಕೆ ಅಪರಾಧಗಳಿಗೆ ಗುರಿಯಾಗಿರೋರಾಗಿರುತ್ತಾರೆ. ಅದನ್ನು ಅವ್ರು ಯಾರಿಗೂ ಹೇಳ್ಕೊಳ್ಳಲ್ಲ, ಏನಿಲ್ಲ, ಅಷ್ಟು ಅವರಿಗೆ ಭಯ ಇರುತ್ತೆ. ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಕ್ರಮ ತಗೊಂಡು ಈಗೆಲ್ಲ ನಾವು ವರ್ಷ ವರ್ಷ ಇದನ್ನು ಆಚರಣೆ ಮಾಡಿಕೊಂಡು ಕಾನೂನು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಪಾರ್ಲರು ಎಲ್ಲ ಕಡೆ ತಗೊಂಡೋಗಿ ಸೇರಿಸಿರ್ತಾರೆ, ಅವ್ರಿಗೆ ಗೊತ್ತಿಲ್ಲದಂಗೆ ಅಲ್ಲೇ ಇದ್ದು, ಯಾಕಂದರೆ ಸ್ವಲ್ಪ ಹಣ ಇದು ನೋಡಿದಾಗ ಬಡತನಕ್ಕೋ ಇನ್ನೊಂದಕ್ಕೋ ಅಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಆ ಜಾಲದೊಳಗಡೆ ಸಿಕ್ಕಾಕೊಂಡು ಅವರೇನು ಒಬ್ಬರಿಂದ ಒಬ್ಬರು
ಈಗ ಊರುಗಳಲ್ಲಿ ಇದು ಹೋಗ್ತಾರೆ ಬೆಂಗಳೂರಿಗೆ, ನಮ್ಮೂರಲ್ಲಿ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಸಂಬಳ ಸಿಗ್ತದೆ, ನೀವು ಬನ್ನಿ ಅಂತ ಇನ್ನೊಬ್ರನ್ನ ಕರ್ಕೊಳ್ಳೋದು ಇನ್ನೊಬ್ರನ್ನ, ಹಾಗೆ ಇದು ಬೆಳೀತಾ ಹೋಗುತ್ತೆ. ಈ ಇದರಲ್ಲಿ ಅಲ್ಲಿಂದ ನೆಕ್ಸ್ಟ್ ಬೇರೆ ಇದು ದುಬೈಗೆ ಕಳಿಸೋದು, ಬೇರೆ ಕಡೆ ಬಾಂಬೆ ಕಳಿಸೋದು ಮಕ್ಕಳುಗಳು, ಇದು ನಡೀತಾನೆ ಇದೆ. ಈ ನಿರಂತರ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳಿ ಕೇವಲ ಇದು ಪೊಲೀಸ್ ಇಲಾಖೆಗೆ ಮಾತ್ರ, ಕಳ್ಳ ಸಾಗಾಣಿಕೆಗೆ ಏನು ಹೇಗೆ ಇದನ್ನ ಅಪರಾಧವಾಗಿ ಮಾಡ್ತಾ ಇದ್ದಾರೆ, ಇದನ್ನ ಆರ್ಗನೈಸ್ಡ್ ಕ್ರೈಮ್ ಆಗಿ ಹೇಗೆ ನಡೀತಾ ಇದೆ ಈಗ ಭಾರತದಲ್ಲಾಗಿ ಎಲ್ಲ ಇದರಲ್ಲಾಗೂ, ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಕೈ ಜೋಡಿಸಿ ಇದನ್ನ ಎಷ್ಟು ಮಟ್ಟಿಗೆ ತಡೆಗಟ್ಟುತ್ತಾ ಇದ್ದಾರೆ ಅನ್ನೋದನ್ನ ವಿವರವಾಗಿ ನಮ್ಮ ಸಂಪನ್ಮೂಲ ಭಾಷಣಕಾರರಾದಂಥ ನಾಗವೇಣಿ ಮೇಡಮ್ ಅವರು ಹೇಳ್ತಾರೆ. ಆದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ, ನಮ್ಮ ಮಾನವ ಕಳ್ಳ ಸಾಗಾಣಿಕೆ ಇದರಲ್ಲಿ ಎಲ್ಲ ಮನುಷ್ಯರುಗಳನ್ನ ಎಲ್ಲ ಇದರಲ್ಲೂ ಶೋಷಣೆಗೆ ಗುರಿ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳುಗಳನ್ನ ಲೈಂಗಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲದರಲ್ಲೂ ಶೋಷಣೆ. ಹೇಗಾಗತ್ತೆ ಶೋಷಣೆ ಇದರಲ್ಲಿ ಅಂತಂದರೆ, ಈಗ ನಿಮಗೆ ಕೆಲಸ ಕೊಡಿಸ್ತೀವಿ, ಯಾರೇ ಆಗಿರ್ಬೋದು, ಗಂಡಸಿಗಾಗಿರ್ಬೋದು, ವ್ಯಕ್ತಿಗಾಗಿರ್ಬೋದು, ಹೆಣ್ಮಕ್ಳುಗಳಿಗಾಗಿರ್ಬೋದು, ಕೆಲಸ ಕೊಡಿಸ್ತೀವಿ ಅಂತ ಹೇಳೋದು, ಅಲ್ಲಿ ಬನ್ನಿ ಅಂತ ಕರ್ಕೊಂಡು ಹೋಗೋದು, ಒಂದು ಹೆಣ್ಮಕ್ಳನ್ನಾದರೆ ಅವ್ರನ್ನ ಲೈಂಗಿಕ ಇದಕ್ಕೆ ಹಾಕೋದು, ಇಲ್ಲ ಇವ್ರನ್ನ ಕರ್ಕೊಂಡೋಗಿ ಯಾವ್ದಾದ್ರು ಜೀತ ಪದ್ಧತಿ ಇದಕ್ಕೆ ಇದು ಮಾಡೋದು, ಮಕ್ಕಳುಗಳನ್ನ ಕರ್ಕೊಂಡೋಗಿ ಭಿಕ್ಷಾಟನೆ ಹಾಕೋದು, ಇವೆಲ್ಲ ಒಂದು ಶೋಷಣೆ ಆಗ್ಬಿಟ್ಟಿದೆ ಈಗ ಇತ್ತೀಚೆಗೆ. ನಮಗೆ ಅದು ಅರಿವು ಬರ್ತಾ ಇಲ್ಲ, ನಮ್ಮ ಜೊತೆಲಿ ಇರೋರು ನಮ್ಮನ್ನ ಹೇಗೆ ಶೋಷಣೆಗೆ ಒಳಪಡಿಸ್ತಾರೆ ಅಂತ. ಯಾಕಂದರೆ ನಾವು ಅವ್ರನ್ನ ನಂಬಿಡ್ತೀವಿ, ಯಾಕಂದರೆ ನಮ್ಮಲ್ಲೇನು ಒಂದು ಇಲಿಟ್ರಸಿ, ಅನಾಗರಿಕತೆ ಇದ್ದಿರ್ಬೋದು, ತಿಳುವಳಿಕೆ ಇಲ್ಲದೆ ಇರ್ಬೋದು, ಮತ್ತು ಮನೇಲಿ ಬಡತನ ಇರ್ಬೋದು, ಬೇಗ ಅಕ್ಕಪಕ್ಕದ ಜನ ಯಾರಾದರೂ ಪರಿಚಯ ಆದವ್ರನ್ನ ಬೇಗ ನಂಬಿಡ್ತೀವಿ, ಕೆಲಸ ಕೊಡಿಸ್ತೀವಿ, ನಿಮಗೊಂದು ಒಳ್ಳೆ ಕಡೆ ಇದು ಮಾಡಿಸ್ತೀವಿ, ಉದ್ಯೋಗ ಕೊಡಿಸ್ತೀವಿ, ಬನ್ನಿ ಅಂತ ಅಂದಾಗ ಸ್ವಲ್ಪ ದಿನ ನಮ್ಮ ಜೊತೆ ಪರಿಚಯ ಆಗಿರೋರ ಥರ ಚೆನ್ನಾಗೇ ಇರ್ತಾರೆ, ಸ್ವಲ್ಪ ದುಡ್ಡು ಕೊಡೋದು, ಇದು ಮಾಡೋದು, ಸಹಾಯ ಮಾಡೋದೆಲ್ಲ ಮಾಡ್ತಾರೆ. ಆಮೇಲೆ ಕರ್ಕೊಂಡೋಗಿ ನಿಮ್ಮನ್ನೆಲ್ಲ ಯಾವುದೇ ಇದರಲ್ಲಿ ತೊಗೊಂಡೋಗಿ ಬೇರೆ ಕಡೆ ಈ ಥರ ಶೋಷಣೆಗೊಳಗಾಗುವಂಥದ್ದನ್ನೆಲ್ಲ ಮಾಡಿ ಅದು ನಮ್ಮ ಏನು ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ಗೆ ವೈಲೇಟ್ ಆಗೋ ಥರ ಈಗ ನಡ್ಕೋತಾ ಇರೋದು. ಮಿಡ್ಲ್ ಏಜ್ ಅಂತ ಒಬ್ಬ ಹೆಂಗಸು ಏನು ಮಾಡ್ತಾಳೆ, ಒಂದು ಚಿಕ್ಕ ಮಗುನ ಕರ್ಕೊಂಬಂದು ಭಿಕ್ಷೆ ಬೇಡ ಅಂತ ಪ್ರಯತ್ನ ಪಡ್ತಾರೆ. ಆ ಮಗು ಯಾವ ಸ್ಥಿತಿಯಲ್ಲಿ ಇರುತ್ತೆ ಅಂದರೆ, ಮೂರ್ಛೆ ಹೋಗಿ ಪ್ರಜ್ಞೆ ತಪ್ಪಿ ಏನು ತಿನ್ನಕ್ ಗತಿ ಇಲ್ಲ ಅನ್ನೋ ತರ ಆ ಮಗು ಇರುತ್ತೆ. ತಾಯಿ ಆದೊಳಗೆ ಅವನಿಗೆ ಅವಳು ನಿಜವಾದ ತಾಯಿ ಆಗಿದ್ರೆ ಅವಳು ಊಟ ಗುಡಿಸೋದು ಅಥವಾ ಇನ್ನೇನೋ ಇನ್ನೊಂದ್ ಕಡೆ ಕೂಲಿ ಮಾಡೋದು ಏನೋ ಒಂದು ಮಾಡಿ ಆ ಮಗುನ ಸಾಕ್ಬೇಕು, ಚೆನ್ನಾಗಿ ಮಾಡ್ಬೇಕು ಅನ್ನೋ ಭಾವನೆ ಇರ್ಬೇಕಾಗಿತ್ತು. ಇದೆಯಾ ಅವ್ರ ಮನಸ್ಸಲ್ಲಿ? ಖಂಡಿತ ಇರಲ್ಲ. ಅವ್ರ ಮನಸ್ಸಲ್ಲಿ ಇರೋಂಥದ್ದು ಒಂದೇ, ಆ ಮಕ್ಕಳನ್ನ ಟ್ರಾಫಿಕಿಂಗ್ ಏನ್ ಕಳ್ಳತನ, ಕಳ್ಳರ ಸಾಗಾಣಿಕೆ ಮಾಡಿ ಎಲ್ಲೋ ಇರೋಂಥ ಮಕ್ಕಳನ್ನ ಕಳ್ಳತನ ಮಾಡಿ ಬೇರೆ ರಾಜ್ಯದಿಂದ ತಂದು ಈ ರಾಜ್ಯದಲ್ಲಿ ಹಾಕ್ಬಿಟ್ರೆ ಯಾರ ಮಗು ಯಾರ್ದು ಅಂತ ಹಿಂಗ್ ಗೊತ್ತಾಗುತ್ತೆ ನಮ್ಗೆ ಎಲ್ಲದನ್ನು. ಸಾಮಾಜಿಕವಾಗಿ ಇಲ್ಲೆಲ್ಲಾನು ಒಂದು ದಂಧೆ, ಒಂದು ಮಾಫಿಯಾ ಇದೆ ಅಂತ. ಈ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಕಮಿಷನರ್ ಯಾವ್ದೋ ಒಂದು ಇದ್ರಲ್ಲಿ ಹೇಳ್ತಾರೆ, ಬೆಂಗಳೂರಲ್ಲಿ ದೊಡ್ಡ ಮಾಫಿಯಾ ಯಾವ್ದು ಅಂದ್ರೆ ಭಿಕ್ಷಾಟನೆ. ಭಿಕ್ಷಾಟನೆಗೆ ದೂಡ್ತಾ ಇರುವಂತ ಜನ ಯಾರು ಅಂದ್ರೆ ಅದಕ್ಕೆ ಒಂದು ಮಾಫಿಯಾ ಇರ್ತದೆ. ಅವ್ರ ಕೆಲಸ ಏನು ಅಂದ್ರೆ ಈ ಹೆಂಗಸರನ್ನ ಮತ್ತೆ ಈ ಮಕ್ಕಳನ್ನ, ಚಿಕ್ಕ ಚಿಕ್ಕ ಮಕ್ಕಳನ್ನ, ಈ ಏನು ಫಿಫ್ತ್ ಸಿಕ್ಸ್ತ್ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳನ್ನ ಕರ್ಕೊಂಬಂದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಊಟ ಕೊಡೋದು ಅಥವಾ ಕೈಯ ಕಾಲ ತೆಗಿಯೋದು ಅಥವಾ ಇನ್ನೇನು ಅಂಗವಿಕಲನ ಮಾಡೋದು, ಕಣ್ಣು ತೆಗಿಯೋದು, ಇನ್ನೊಂದು ಮತ್ತೊಂದು ಮಾಡ್ಬಿಟ್ಟು ಅವ್ರನ್ನ ಏನ್ ಮಾಡ್ತಾರೆ ಬಲವಂತವಾಗಿ ಇಂತ ಒಂದು ಈ ಸಿಗ್ನಲ್ ಅಲ್ಲಿ ಒಂದು 20 ಜನ ಭಿಕ್ಷಾಟ ಬೇಡ್ತಾ ಇದಾರೆ ಅಂತಂದ್ರೆ ಅವ್ರ ಹಿಂದೆ ಒಬ್ಬ ಲೀಡರ್ ಇರ್ತಾನೆ. ಕೆಲಸ ಏನಂದ್ರೆ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತ ವಾಚ್ ಮಾಡೋದು ಅವ್ನ ಕೆಲಸ. ಅವನ್ ಅವ್ರನ್ನ ಕಮ್ಯಾಂಡ್ ಮಾಡ್ತಾ ಇರ್ತಾನೆ. ಕಮ್ಯಾಂಡ್ ಮಾಡಿ ಇವತ್ತು ನಂಬ್ತಿರೋ ಇಲ್ವ ನೀವು, ನಾವೆಲ್ಲ ದುಡಿದ್ರು ಒಂದ್ ತಿಂಗಳಿಗೆ ಒಂದ್ 50,000 ದುಡಿಯಕ್ಕೆ ಒದ್ದಾಟ ನಡೆಸ್ತೀವಿ, ಒಂದು ತಿಂಗಳಿಗೆ ಕನಿಷ್ಠ ಅಂದ್ರೆ 10,00,000 ದುಡಿತಾನೆ ಒಬ್ಬ ಭಿಕ್ಷುಕ ಅಂದ್ರೆ ತಾವೆಲ್ಲ ನಮ್ದೇ ಇರಕ್ ಸಾಧ್ಯನೇ ಇಲ್ಲ. ಇದು ಒಬ್ಬ ಭಿಕ್ಷುಕನಿಂದ ಒಂದು ತಿಂಗಳಿಗೆ ಸಂಪಾದನೆ 10,00,000 ಮೀರಿದೆ ಇವತ್ತು. ತಾವೆಲ್ಲ ನೋಡ್ಬೋದು, ಎಲ್ಲರ ಒಂದು ಯಾರ ನೋಡಿರ್ತೀರಿ, ಯಾರ ಭಿಕ್ಷುಕ ಸತ್ತೋದಂದ್ರೆ ಅವ್ನ ಮನೇಲಿ ಆಸ್ತಿ 1,00,000 ಇತ್ತು ಅಂತ ಕೇಳಿರ್ತೀರಿ ಎಲ್ಲರ ಒಂದು ಇದ್ರಲ್ಲಿ. ನಾನು ಮೊನ್ನೆ ಯಾವ್ದೋ ಒಂದು ಕೇಳ್ದೆ, ಅವ್ನ್ ಭಿಕ್ಷೆ ಬೇಡೋದು ಅವ್ನ ಕೆಲಸ, ಅವ್ನ ಪ್ರಾಪರ್ಟಿ ಅವನ ಕೂಡಿಟ್ಟ ಅಂತ ಹಣ ಎಷ್ಟಿತ್ತು ಅಂದ್ರೆ ಸುಮಾರು 1,00,000 ಇತ್ತು. ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವ್ರನ್ನ ಬಲವಂತವಾಗಿ ದೂಡ್ತಾರೆ, ಇನ್ನು ಕೆಲವ್ರನ್ನ ಹಣದ ಆಮಿಷ ಒಟ್ಟಿ ದೂಡ್ತಾರೆ, ಇನ್ನು ಕೆಲವ್ರಿಗೆ ಈ ತಮ್ಗೆಲ್ಲ ಇನ್ನ ಹೇಳ ತಪ್ಪೇನಿಲ್ಲ, ಖಂಡಿತವಾಗಿ ಸಮಾಜದಲ್ಲಿ ನಡೀತಾರ ಅಂತ ವಿಚಾರನೆ. ಒಂದು ಹೆಣ್ಗೆ ಏನ್ ಆಸೆ ತೋರಿಸ್ತಾರೆ ಅಂದ್ರೆ ದುಡ್ಡಿನ ಆಸೆ ತೋರಿಸ್ತಾರೆ. ನೀನ್ ಕೆಲಸ ಮಾಡಿದ್ರೆ ಪ್ರತಿದಿನ ಒಂದ್ ತಿಂಗಳಿಗೆ 10,000 ದುಡಿತೀಯ, 15,000 ದುಡಿತೀಯ, ಅದೇ ಈ ವೇಶ್ಯಾವಾಟಿಗೆ ಹೋಗಿದ್ದಾದ್ರೆ ನೀನು ಪ್ರತಿದಿನ 1,000 ದುಡಿತೀಯ, 2,000 ದುಡಿತೀಯ ಅಂತ ಒಂದು ಅವ್ರಿಗೆ ಹಣದ ಆಮಿಷ ತೋರಿಸಿ ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಬಡತನದಿಂದ ಅವ್ರ ಮನೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರ್ತದೆ, ತಂದೆ ಅನಾರೋಗ್ಯದಿಂದ ಇರ್ತಾರೆ, ತಂದೆ ತಾಯಿ ಮತ್ತೆ ಮಕ್ಕಳು ಓದಿಸೋಂತ ಪರಿಸ್ಥಿತಿ ಇರಲ್ಲ ಅಂತವ್ರಿಗೆಲ್ಲ ದುಡ್ಡಿನ ಅವಶ್ಯಕತೆ ಇದ್ದಾಗ ಏನ್ ಮಾಡ್ತಾರೆ, ಅವ್ರ ಬಲವಂತಕ್ಕಾದ್ರೂ ಒಂದು ಮಾನಸಿಕ ಒಂದು ಹಿಂಸೆ ಪಟ್ಕೊಂಡಾರು ಅಂತ ಕೆಲಸಕ್ಕೆ ದೂಡ್ತಾ ಇದ್ದಾರೆ ಸಾಗಾಣಿಕೆಯಿಂದ. ಇದರ ಜೊತೆಗೆ
ಇನ್ನು ಕೆಲವ್ರು ನೋಡಿರ್ತಿರ್ತಾವ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ತಾರೆ, ಲವ್ ಹೆಸರಲ್ಲಿ ಕಿಡ್ನಾಪ್ ಮಾಡ್ತಾರೆ, ಅಥವಾ ಇನ್ನೊಂದು ಮತ್ತೊಂದು ಹೆಸರಲ್ಲಿ ಲವ್ ಹೆಸರಲ್ಲಿ ಮನೆ ಬಿಡಿಸಿ ಕರ್ಕೊಂಡು ಹೋಗ್ತಾರೆ, ಮದುವೆ ಆಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಬೇರೆಲ್ಲ ಹೋದ್ಮೇಲೆ ಅವಳನ್ನ ಒಂದಿನ ಮದುವೆ ಆಗ್ತಾರೆ, ಎರಡು ದಿನ ಅವಳನ್ನ ಲೈಂಗಿಕ ಬಳಸ್ಕೊತಾರೆ, ಮತ್ತೆ ಇನ್ನೊಬ್ಬ ಅವ್ನ ಸ್ನೇಹಿತ ಬಳಸ್ಕೊತಾನೆ, ಐದಾರು ಜನ ಬಳಸ್ಕೊಂಡ್ಮೇಲೆ ಆ ಹೆಣ್ಣು ಹಾಳಾಗ್ತಾಳೆ, ಹಾಳಾದ್ಮೇಲೆ ಅವ್ರು ಏನಾಗ್ತಾಳೆ, ತವ್ರ ಮನೆಗೆ ವಾಪಸ್ ಆಗಕ್ಕಾಗದೆ ಇಂದು ಅವ್ರ ಊರಿಗೆ ವಾಪಸ್ ಆಗಕ್ಕಾಗದೆ ಅವ್ಳಿಗೆ ಯಾವ ಸ್ಥಿತಿಗೆ ಹೋಗೋದಕ್ಕೂ ವಾಪಸ್ ಬರೋಕ್ಕಾಗಲ್ಲ ಅವ್ರು. ಅವಳನ್ನ ಆಮೇಲೆ ಏನ್ ಮಾಡ್ತಾರೆ, ಅವಳನ್ನ ಮೈಂಡ್ ಬ್ರೈನ್ ವಾಶ್ ಮಾಡ್ತಾರೆ, ಬ್ರೈನ್ ವಾಶ್ ಮಾಡಿ ಅವಳನ್ನ ಲೈಂಗಿಕತೆಗೆ ಏನು ವೇಶ್ಯಾವಾಟಿಕೆಗೆ ದೂಡ್ತಾರೆ. ಇದೆಲ್ಲದೂ ಸಹ ಏನಾಗಿದೆ, ಈ ಸಾಮಾಜಿಕ ಪಿಡುಗಿದು ಬರ್ತಾರೆ, ಯಾರು ಯಾರನ್ನ ಇಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ಒಂದು ನಿಗಾ ವಹಿಸಬೇಕಾಗತ್ತೆ ಪಂಚಾಯತಿ ಮಟ್ಟದಲ್ಲಿ. ಇದೆಲ್ಲ ಕವಲು ಸಮಿತಿಗಳು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ಕಳ್ಳ ಸಾಗಾಣಿಕೆಯನ್ನ ತಡೀಲಿಕ್ಕೆ ಸಾಧ್ಯ. ಬಟ್ ಎಷ್ಟೇ ಸರ್ಕಾರ ಆದೇಶ ಇರಲಿ, ಎಲ್ಲ ನಮ್ಮ ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯ. ಸೊ ಮಹಿಳೆಯರಿಗೆ ಮಕ್ಕಳಿಗೆ ಈ ಬಗ್ಗೆ ಹೆಚ್ಚು ಹೆಚ್ಚಿನ ಅವೇರ್ನೆಸ್ ನಾವು ವಹಿಸಬೇಕಾಗತ್ತೆ. ಅಪರಿಚಿತರನ್ನ ನಂಬೋದ್ರಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಕರ್ಕೊಂಡು ಯಾರಾದ್ರೂ ಹೋಗ್ತಾರೆ ಅಂದ್ರೆ ಯಾವ ರೀತಿ ನಾವು ಕೇರ್ಫುಲ್ ಆಗಿರ್ಬೇಕು, ಯಾವ ಕಾರಣಗಳಿಗೆ ಜನ ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ನಿಗಾ ವಹಿಸಿ ಕೆಲಸ ಮಾಡಿದಾಗ ಮಾತ್ರ ಈ ಕಳ್ಳ ಸಾಗಾಣಿಕೆನ ತಡೀಲಿಕ್ಕೆ ಸಾಧ್ಯ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಅಪರಿಚಿತರ ಮೇಲೆ ಈಸಿಯಾಗಿ ನಂಬಿ ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ನಾವು ಸೋಷಿಯಲ್ ಮೀಡಿಯಾಸ್ನ ಬಳಸಬೇಕಾಗುತ್ತೆ. ಒಳ್ಳೆ ಕಾರಣಗಳಿಗೆ ನಾವು ಏನು ಸ್ಟಡೀಸ್ಗೆ ಲಿಮಿಟೆಡ್ ಇರುತ್ತೆ ಅದನ್ನ ಸ್ಟಡಿ ಮಾಡೋ ಪರ್ಪಸ್ಗೆ ಮಾತ್ರ ಸೋಷಿಯಲ್ ಮೀಡಿಯಾನ ಗೂಗಲ್ನ ಬಳಸಬೇಕಾಗುತ್ತೆ. ಸೊ ಯಾರೋ ಅಪರಿಚಿತರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಈ ಕೆಲಸ ಇದೆ ಮಹಿಳೆಯರಿಗಾಗ್ಬೋದು ಮಕ್ಕಳಿಗಾಗ್ಬೋದು ಈ ಕೆಲಸ ಇದೆ ಹಾಗೆ ಆ ಊರಿಗೆ ಕರ್ಕೊಂಡು ಹೋದ್ರೆ ಹೀಗೆ ಕೆಲಸ ಕೊಡ್ತೀವಿ ಅಂದಾಗ ನಾವು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಟಿಕೆಟ್ ಅಲ್ಲ ಸಾಗಾಣಿಕೆ, ಕಳ್ಳ ಸಾಗಾಣಿಕೆ ಏನಂತೀವಿ, ಬಾರ್ಡರ್ ಕ್ರಾಸ್ ಮಾಡಿ ಒಂದು ದಿನದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಇಷ್ಟು ಈಸಿಯಾಗಿ ಇಷ್ಟು ಅವರು ಪ್ಲಾಂಟ್ ವೇಯಲ್ಲಿ ಸಾಗಾಣಿಕೆಯನ್ನ ಮಾಡ್ತಾರೆ. ಇದು ಒಂದು ದೇಶದಿಂದ ಒಂದು ದೇಶ ಆಗಿರ್ಬೋದು, ಒಂದು ಊರಿಂದ ಒಂದು ಊರ್ ಆಗಿರ್ಬೋದು, ಒಂದು ರಾಜ್ಯದಿಂದ ಒಂದು ರಾಜ್ಯ ಆಗಿರ್ಬೋದು. ಅದರಲ್ಲೂ ಈಗ ಎಲ್ಲರೂ ಹೇಳಿದ ಹಾಗೆ ಮಕ್ಕಳು ಮತ್ತು ಮಹಿಳೆಯರು ಈಸಿಯಾಗಿ ಸಿಗುವಂತ ವಿಕ್ಟಿಮ್ಸ್ ಇದರಲ್ಲಿ ಅಲ್ವಾ. ಸೊ ನಾನಾ ಕಾರಣಗಳಿಂದ ಈ ಸಾಗಾಣಿಕೆ ನಡೀತಾ ಇದೆ. ಎಲ್ಲರೂ ಮೆನ್ಷನ್ ಮಾಡಿದ ಹಾಗೆ ಭಿಕ್ಷಾಟನೆಗಾಗಿರ್ಬೋದು ಅಥವಾ ಕಾರ್ಮಿಕತೆ ಪದ್ಧತಿಗೆ ಬಾಲ ಕಾರ್ಮಿಕತೆ, ಅದರಲ್ಲೂ ಏನಾಗತ್ತೆ ಈಗ ನೀವು ನೋಡಿದೀರಾ ಮಿನಿಮಮ್ ವೇಜಸ್ ಅಂತ ಕೇಳಿರ್ತೀರಾ. ಯಾರನ್ನೋ ಯಾರು ಅಪ್ರಾಪ್ತರು ಯಾರು ಮಹಿಳೆಯರು ಇಂಥ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಪೂಜಾ ಮೇಡಮ್ ಹೇಳುವಾಗ ಮೆನ್ಷನ್ ಮಾಡಿದ್ರು ಫೇಸ್ಬುಕ್ ಮತ್ತೆ ವಾಟ್ಸಪ್ ಯೂಸೇಜ್, ಅದರಲ್ಲಿ ಮಕ್ಕಳಿದ್ದೀರಾ ಟೀನೇಜ್ ಏಜ್ ಅಲ್ಲಿ ಇಂಥದ್ದು ತುಂಬಾ ಆಗುತ್ತೆ. ಯಾರೋ ಒಂದು ಹಾಯ್ ಕಳ್ಸಿದ್ರೆ ಇಮಿಡಿಯೇಟ್ ರಿಪ್ಲೈ ಮಾಡ್ಬಿಡ್ತೀವಿ. ಹೌದಾ ಅಮ್ಮ ಬಳಸ್ತಿದ್ದೀರಾ ಇಲ್ಲಿರೋ ಮಕ್ಕಳು ಇಲ್ಲ ಮೊಬೈಲ್ ಬಳಸ್ತಾ ಇದ್ದೀರಾ, ಇಮಿಡಿಯೇಟ್ ರಿಪ್ಲೈ ಯಾರು ಏನು ಅಂತ ಗೊತ್ತಾ ಇದ್ರಲ್ಲ. ಸೊ ಅದೇನಾಗುತ್ತೆ ಒಂದು ಮೆಸೇಜ್ ಟ್ರಾನ್ಸಾಕ್ಷನ್, ಓ ಊಟ ಆಯ್ತಾ ಅಂತ ಅವ್ರು ಕೇಳಿದ್ರೆ ಇಮಿಡಿಯೇಟ್ ಇವ್ರು ರಿಪ್ಲೈ. ಸೊ ಅದು ಒಂದು ಏನೋ ನಮಗೆ ಮಾತಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಕಾಳಜಿ ಮಾಡ್ತಾರೆ ಅನ್ನೋ ಒಂದು ಟ್ರ್ಯಾಕ್ನಲ್ಲಿ ಬೀಳೋ ಸಾಧ್ಯತೆ ಇರುತ್ತೆ. ಅವ್ರಿಗೆ ನಮ್ಮ ಜೊತೆ ಕೆಲಸಕ್ಕೆ ಕಳಿಸ್ಕೊಡು ನಮ್ಮ ಒಳ್ಳೆ ಕೆಲಸಕ್ಕೆ ಅಂತ ಹೇಳಿ ಕರ್ಕೊಂಬರ್ತಾರೆ ಇಲ್ಲಿ ಹೋಲ್ ಡೇ ದುಡಿಸ್ಕೊಳ್ತಾರೆ. ಸೊ ಆಮೇಲೆ ಎಷ್ಟೊಂದು ಜನ ಈ ಮಣಿಪುರಿಂದ ನೀವು ಬ್ಯೂಟಿ ಪಾರ್ಲರ್ ಕೆಲಸಕ್ಕೆ ಅಂತ ಕರ್ಕೊಂಡು ಬರ್ತಾರೆ ಅವ್ರನ್ನ ಆಮೇಲೆ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಸೊ ನಾನಾ ಥರ ಕಾರಣಗಳಿದೆ, ಭಿಕ್ಷಾಟನೆ, ಚೈಲ್ಡ್ ಲೇಬರು, ವೈಶ್ಯಾವಾಟಿಕೆ, ಸೊ ಆಮೇಲೆ ಅಂಗಾಂಗ ಮಾರೋದಾಗಿರ್ಬೋದು, ಎಲ್ಲ ನಾನಾ ಕಾರಣಗಳಿಂದ ಈ ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇದೆ. ಅದರಲ್ಲಿ ಅದನ್ನ ತಡೆಯೋದ್ರಲ್ಲಿ ಎಲ್ಲರ ರೋಲು ಹೆಚ್ಚಾಗಿರುತ್ತೆ. ಕೆಲಸಕ್ಕೆ ಮನೆ ಕೆಲಸಕ್ಕೆ ಬಾ ಅಂತ ಕೇಳಿದ್ರೆ ಎಷ್ಟು ಕೇಳ್ತಾರೆ, ಒಂದು 15,000 ಮಿನಿಮಮ್ ಕೇಳ್ತಾರಲ್ವ ಹೋಲ್ ಡೇ ಕೆಲಸ ಮಾಡಕ್ಕೆ. ಆದ್ರೆ ಮಕ್ಕಳನ್ನ ಈಸಿಯಾಗಿ ಯಾಮಾರಿಸ್ಬಹುದು, ಕಡಿಮೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಬಹುದು ಅನ್ನೋ ಮನೋಭಾವನೆ ನಮ್ಮ ಜನರಲ್ಲೇ ಇದೆ ಅಲ್ವಾ. ನೇಪಾಳಿಂದ ಕರ್ಕೊಂಬಂದಿರ್ತಾರೆ ಎಷ್ಟೊಂದು ಜನ, ಗುವಾಹಟಿಯಿಂದ ಮನೆ ಕೆಲಸಕ್ಕೆ ಅಂತ ಮಕ್ಕಳನ್ನ ಕರ್ಕೊಂಬಂದಿರ್ತಾರೆ. ಅವರಿಗೆ ವರ್ಷಕ್ಕೆ ಒಂದು 5,000 ತಂದೆ ತಾಯಿ ಕೊಟ್ಬಿಟ್ಟು ಅಲ್ಲಿ ಬಡತನ ಹೇಗಿರುತ್ತೆ ಅಂದ್ರೆ ಒಂದು 8th standard 7th standard ಓದಿಸ್ಬಿಟ್ಟು ಮಕ್ಕಳನ್ನ ಮನೇಲಿ ಇಟ್ಕೊಂಡು ಕೂತಿರ್ತಾರೆ. ಅಪ್ರಾಪ್ತ ಬಾಲಕಿಯರಿದ್ರು ಅದು ವೈಶ್ಯಾವಾಟಿಕೆಯಿಂದ ರಕ್ಷಿಸಿ ಅವ್ರನ್ನ ಕರ್ಕೊಂಡು ಬಂದಿದ್ರು. ಅದರಲ್ಲೂ 8 ಜನ ಬಾಂಗ್ಲಾದೇಶದಿಂದ ಸಾಗಾಣಿಕೆಗೆ, ಅಂದ್ರೆ ಹೇಗಂದ್ರೆ ಒಂದು ಬಾರ್ಡರ್ ಅವರು ಸಾಗಾಣಿಕೆ ಎಷ್ಟು ಈಸಿಯಾಗಿ ಕ್ರಾಸ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಅಂದ್ರೆ ನಾವು ವಾಪಸ್ ಅವರಿಗೆ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಟ್ರಾವೆಲ್ ಪರ್ಮಿಟ್ ಮಾಡಿ ಇಲ್ಲಿ ಪಾಕ್ಸೋ ಕೇಸು ಮತ್ತೆ ಅಪಹರಣ ಟ್ರಾಫಿಕಿಂಗ್ ಕೇಸ್ಗಳೆಲ್ಲ ಮುಗಿಸಿ ಅವ್ರನ್ನ ಸಾಕ್ಷಿಯಾಗಿ ಮಾಡಿ
ಅಂದ್ರೆ ಟ್ರಾಫಿಕಿಂಗ್ ಚೈನ್ ಇಲ್ಲಿ ಹಿಡಿಬೇಕಾಗಿತ್ತಲ್ವಾ, ಸೊ ಪೊಲೀಸರೆಲ್ಲ ಅದಕ್ಕೆ ಕೆಲಸ ಮಾಡಿ ಅವ್ರನ್ನ ವಾಪಸ್ ಕಳಿಸೋಷ್ಟರಲ್ಲಿ 1.5 ವರ್ಷ ಆಯ್ತು. ನಿಮ್ ಸಮುದಾಯ ಸಭೆಗಳನ್ನ ಏನ್ ಮಾಡ್ತೀರಾ ನೀವು, ವಿಷಯಗಳನ್ನ ಹೇಳ್ಬೇಕಾಗತ್ತೆ. ಸೊ ಇದು ಈಗ ಆಲ್ರೆಡಿ ವಕೀಲರು ಹೇಳಿದ ಹಾಗೆ ತುಂಬಾ ಬರ್ನಿಂಗ್ ಇಶ್ಯೂ ಇದು, ಅದರಲ್ಲೂ ಭಾರತದಲ್ಲಿ ತುಂಬಾ ಮಾನವ ಸಾಗಾಣಿಕೆ ಜಾಸ್ತಿ ಆಗ್ತಾ ಇದೆ. ಮೇಡಮ್ ಅವರು ಬಳ್ಳಾರಿ ಅಂತ ಮೆನ್ಷನ್ ಮಾಡಿದ್ರು, ಸರ್ ಹೇಳುವಾಗ ಚೈನಾ ನೇಪಾಳ ಅದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರು. ಸೊ ಇದು ವಿದೇಶಗಳಲ್ಲಿ ಹೆಚ್ಚು ಅನ್ನೋಕ್ಕಿಂತ ಈಗ ನಮ್ಮ ದೇಶದಲ್ಲೂ ತುಂಬಾ ಜಾಸ್ತಿ ವ್ಯಾಪಕವಾಗಿ ಹರಡಿದೆ. ಸೊ ಜಸ್ಟ್ 5 ಇಯರ್ಸ್ ಬ್ಯಾಕ್ ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡುವಾಗ 22 ಜನನ ಬಳ್ಳಾರಿಯಿಂದ ರೆಸ್ಕ್ಯೂ ಮಾಡಿಕೊಂಡು ಪೊಲೀಸರು ಕರ್ಕೊಂಡು ಬಂದಿದ್ರು. ಅಲ್ಲಿ ಅವರಿಗೆ ಸೇಫ್ಟಿ ಇಲ್ಲ ಅಂತ ಬೆಂಗಳೂರಿಗೆ ಕರ್ಕೊಂಡ್ಬಂದು ಇಲ್ಲಿ ಸರ್ಕಾರಿ ಅದರಲ್ಲಿ 22 ಜನದಲ್ಲಿ 16 ಮೈನರ್ ಇಲ್ಲೇ ಕಡ್ದಲ್ಲಿ ಗೋಲ್ಗಪ್ಪ ಮಾಡ್ತಾರೆ. ತುಂಬಾ ಜನ ಗಂಡು ಮಕ್ಕಳಿದ್ದಾರೆ, ಸುಮಾರು ಒಂದು 20-25 ಜನ ಗಂಡು ಮಕ್ಕಳಿದ್ದಾರೆ, ಎಲ್ಲ ಒಂದು 15-16 ವರ್ಷ ಮಕ್ಕಳು. ಇವರು ಎಲ್ಲಾನು ಒಂದು ಸಂಘಟಿತ ಗುಂಪಿಂದ ಬಂದಿರತಕ್ಕಂಥವ್ರು. ಸಂಘಟಿತ ಗುಂಪು ಅಂತಂದ್ರೆ ಮಾನವ ಹಕ್ಕುಗಳ ಸಾಗಾಣಿಕೆ. ಇವಾಗ ನಾವು ಯಾವುದೇ ಒಬ್ಬ ವ್ಯಕ್ತಿನ ಅಪರಿಚಿತರಿಂದ ನಾವು ಈ ಒಂದು ಮಾನವ ಸಾಗಾಣಿಕೆ ಒಳಪಡಲ್ಲ. ಅಪ್ಪ ಯಾರಾದರೂ ಆಗಲಿ, ನಾವು ಒಬ್ಬ ವ್ಯಕ್ತಿ ಪರಿಚಿತ ಆಗಿರ್ತಕ್ಕಂತ ವ್ಯಕ್ತಿಯಿಂದಲೇ ನಾವು ಈ ಒಂದು ಮಾನವ ಸಾಗಾಣಿಕೆಗೆ ಒಳಪಡತಕ್ಕಂಥದ್ದು. ಈಗ ಉದಾಹರಣೆ, ಅವಾಗ ಹೇಳಿದ್ರು ಒಂದು ಆಸೆ, ಈಗ ಕೆಲಸ ಕೊಡಿಸ್ತೀವಿ ಅಥವಾ ಏನೋ ಒಡವೆ ಬಟ್ಟೆ, ಅವ್ರ ಕಷ್ಟನ ಫಸ್ಟ್ ಏನ್ ಮಾಡ್ತಾರೆ, ಅವರು ಒಂದು ಪರ್ಸನಲ್ ಅವ್ರ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಗ್ರಹಿಸ್ತಾರೆ. ಹೆಣ್ಮಕ್ಳನ್ನ ಒಂದು 11-10 ವರ್ಷದ ಒಂದು ಹೆಣ್ಮಗು ಎಲ್ಲೇ ಕಾಣೆ ಆಯ್ತು ಅಂತ ಇಟ್ಕೊಳ್ಳಿ, ಆ ಮಗುಗೆ ಈಗ ಮಾಡರ್ನ್ ಮೆಡಿಸಿನ್ಸ್ ಏನಿದೆ ಆ ಮೆಡಿಸಿನ್ಸ್ ಅನ್ನ ಆ ಮಗುಗೆ ಇನ್ಫ್ಯೂಸ್ ಮಾಡ್ತಾರೆ. ಅಂದ್ರೆ ಮಗುಗೆ ಮೆಡಿಸಿನ್ ಕೊಡ್ತಾರೆ, ಮೆಡಿಸಿನ್ ಕೊಟ್ಟು ಆ ಮಗುನ ಬೇಗ ಒಂದು ಪ್ರಾಯಕ್ಕೆ ಬರೋ ತರ ಮಾಡ್ತಾರೆ. ಆ ಮಗುನ ಪ್ರಾಯಕ್ಕೆ ಬರೋ ತರ ಮಾಡಿ ಆ ಮಗುನ ವೇಷವಾಟಿಕೆಗೆ ದೂಡ್ತಾರೆ. ವೇಷವಾಟಿಕೆ ದೂಡ್ತಂತ ಮಗು, ಆ ಮಗು ಬೇಗ ಅದೇ ನಮ್ಮ ಭಾಸ್ಕರ್ ಸರ್ ಹೇಳಿದ್ರು, ಒಬ್ರು ಇಬ್ರು ಈ ತರ ಲೈಫ್ ಲಾಂಗ್ ಆ ವೇಷವಾಟಿಕೆಯಲ್ಲೇ ಬದುಕಂತ ಪರಿಸ್ಥಿತಿಗಳು ಕೂಡ ನಾವು ನೋಡ್ತೀವಿ. ಕೂಡ ಸಡನ್ ಆಗಿ ಈ ಮೆಡಿಸಿನ್ಸ್ ತಗೊಂಡಿರೋದ್ರಿಂದ, ಮೆಡಿಸಿನ್ಸ್ ಅವರೇ ಅಲ್ಲ, ಇವನ್ ಯಾವೇ ಇರ್ಬೋದು, ಯಾವುದೇ ಮಹಿಳೆ ವೇಷವಾಟಿಕೆಗೆ ದುಡ್ತಂತ ಸಂದರ್ಭದಲ್ಲಿ ಮಿನಿಮಮ್ 4-5 ವರ್ಷ ಆಕೆ ಆರೋಗ್ಯವಂತಳಾಗಿರ್ಬಹುದು. ಅದರ ಮೇಲೆ ಆಕೆ ಆರೋಗ್ಯವಂತಳಾಗಿರಕ್ ಸಾಧ್ಯ ಇಲ್ಲ. ಆಗ ಅವ್ರು ತಗೊಂಡೋಗ ಮೂಲೆಗಾಗ್ತಾರೆ. ಆಗ ಅವರ ಒಂದು ಸ್ಥಿತಿ ಹೇಳಕ್ಕಾಗಲ್ಲ. ಆ ತರ ಕೂಡ ಈಗ ಮಾನವ ಸಾಗಾಣಿಕೆಗಳು ಜಾಸ್ತಿ, ಆ ಜಾಲಗಳು ಜಾಸ್ತಿ ನಮ್ಮಲ್ಲಿ ಉಂಟಾಕೊಂಡಿವೆ. ಚೈನಾದಲ್ಲಿ ಪೂರ್ವ ಏಷ್ಯಾ ಪೂರ್ವ ಚೈನಾ ಅಂತಿರ್ತದೆ, ಅದು ಅವರು ಸವರ್ಣೀಯರು. ಅವ್ರನ್ನ ಈಗ ವಾಣಿಜ್ಯ ಲೈಂಗಿಕ ಸರಬರಾಜಿಗೆ ಕೆಲಸ ಕೊಡಿಸಿ ನೀವು ಅಲ್ಲಿ ಅವ್ರಿಗೆ ತುಂಬ ಈಗ ನಮ್ಮ ಇಂಡಿಯಾದಲ್ಲಿ ವಲಸೆ ಬಂದಿರ್ತಾರೆ, ಚೈನಾದವರು ನೇಪಾಳದವರು ಎಲ್ಲ ಬಂದಿರು. ಹಂಗೆ ಅವ್ರಿಗೆಲ್ಲ ಊಟಕ್ಕಿಲ್ಲದ ಟೈಮ್ನಲ್ಲಿ ಆ ಏಷ್ಯಾ ಪೂರ್ವ ಏಷ್ಯಾದವ್ರನ್ನ ಸ್ಥಳಾಂತರ ಮಾಡ್ತಾರೆ. ಈ ಒಂದು 1ನೇ ಸ್ಥಾನ ಅಪರಾಧ ಸಂಖ್ಯೆಯಲ್ಲಿ ಭೂಗತಕರು, 2ನೇ ಸ್ಥಾನ ಅದು ಹೇಳ್ಬಾರ್ದು, 3ನೇ ಸ್ಥಾನ ಈ ಒಂದು ಅಪರಾಧದಲ್ಲಿ ಇಡೀ ಪ್ರಪಂಚದಲ್ಲಿ 3ನೇ ಸ್ಥಾನ ಅತಿ ದೊಡ್ಡ ಅಪರಾಧ ಇದೆ. 147 ರಾಷ್ಟ್ರಗಳಲ್ಲಿ ಇದು ದೊಡ್ಡ ಅಪರಾಧ. ಅದೇ ರೀತಿ ಜಾಸ್ತಿ ವಿಸ್ತಾರವಾಗಿ ಹೇಳ್ಬೇಕಂದ್ರೆ ನಮ್ಮ ಭಾರತದಲ್ಲೇ DMSC ಅಂತಿರ್ತದೆ, ಎಲ್ಲಿ ಅಂದ್ರೆ ಕೋಲ್ಕತ್ತಾದಲ್ಲಿ ಇರ್ತದೆ. ಕೋಲ್ಕತ್ತಾದಲ್ಲಿ ಅದೇ ಒಂದು ಡಿಸ್ಟ್ರಿಕ್ಟ್ಗೆ ರೆಡ್ ಅಲರ್ಟ್ ಮಾಡಿರ್ತಾರೆ. ಈಗಿನ ಮಳೆ ಬೀಳ್ತಾ ಇದೆ, ಈ ಒಂದು ಪ್ರದೇಶ ರೆಡ್ ಅಲರ್ಟ್ ಹಿಂಗೆ ಮಾಡಿದ್ರೆ ಈ ಒಂದು